ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಶೆಡ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಸರ್ ಹತ್ರ ತಿಳ್ಕೊಂಡ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಕುರಿ ಮರಿನ ತೊಗೊಂಬರ್ತೀವಲ್ವ, ಸೊ ಅಲ್ಲಿಂದ ಹಿಡಿದು ನಾವು ಮಾರಾಟ ಕುರಿನ ಮಾರ್ತೀವಲ್ವ ಆ ಒಂದು ಸ್ಟೇಜ್ವರೆಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ನ ಸರ್ ಜೊತೆ ಅವರಿಂದ ಇನ್ಫಾರ್ಮೇಷನ್ನ ಪಡ್ಕೊಳ್ಳೋಣ. ಸರ್, ಇವಾಗ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅಂದ ಕೂಡಲೇ ನಮ್ಮ ಶೆಡ್ ಆಯಿತು, ಎಲ್ಲ ಆಯಿತು. ಶೆಡ್ ನಿರ್ಮಾಣ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೇಜ್ ಏನಿರುತ್ತಂದರೆ ಕುರಿ ಮರಿನ ತೊಗೊಂಬರೋದು. ಇವಾಗ ಕುರಿ ಮರಿನ ತೊಗೊಂಬರ್ಬೇಕಂದ್ರೆ, ಒಂದು ಹೆಲ್ದಿ ಕುರಿ ಮರಿನ ತೊಗೊಂಬರ್ಬೇಕಂದ್ರೆ ಅದು ಎಷ್ಟು ಏಜ್ ಇರಬೇಕು ಸರ್? ಸರ್, ಈಗ ನೋಡಿ, ನಿಮಗೆ ತಳಿ ಕುರಿ ಸಾಕಾಣಿಕೆಯಲ್ಲಿ ಎರಡು ವಿಧ. ಒಂದು ಫಾರ್ ಫ್ಯಾಟ್ನಿಂಗ್ ಅಂತಾರೆ, ಅಂದರೆ ಮಾಂಸಕ್ಕಾಗಿ ಕುರಿ ಮರಿನ ತಂದು ಬೆಳೆಸೋದು ಒಂದು. ಇನ್ನೊಂದು ಕುರಿ ಮರಿನ ಒಂದು ಕ್ರಾಸಿಂಗ್ ಬಂದಿರೋವಂಥ ಸ್ಟೇಜಲ್ಲಿ ಹೆಣ್ಣು ಕುರಿ ತೊಗೊಂಬಂದು, ಸೊ ಅದನ್ನು ಬೆಳೆಸಿ ಗಂಡು ಕುರಿ ಮೇಲೆ ಕ್ರಾಸ್ ಮಾಡಿಸಿ ಅದರಿಂದ ಬರೋ ಮರಿಗಳನ್ನ ಮತ್ತೆ ಕ್ರಾಸ್ ಮಾಡ್ತಾ ವಂಶಾಭಿವೃದ್ಧಿ ಬೆಳವಣಿಗೆ ಆಗಿ ರೈತನಿಗೆ ಆದಾಯ ಕೊಡೋದು. ಈ ರೀತಿ ಎರಡು ಥರ ಇದೆ, ಏನು ಎರಡು ವಿಧ ಇದೆ ಕುರಿ ಸಾಕಾಣಿಕೆಯಲ್ಲಿ. ಎರಡೂ ಒಂದೇ ಥರನೇ, ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಥರ. ನೀವು ಫ್ಯಾಟ್ನಿಂಗ್ ಮಾಡಿ ಕುರಿ ಸಾಕಾಣಿಕೆ ಮಾಡಿ ಮಾರಿದ್ರು ಒಂದೇ ನಿಮಗೆ ಲಾಭ, ಮರಿ ಹಾಕಿದ್ರೆ ಒಂದೇ ಲಾಭ. ಬಟ್ ಮಾಂಸಕ್ಕಾಗಿ ಕುರಿ ತೊಗೊಂಬರೋದು, ಡೆವಲಪ್ ಮಾಡೋದು, ಮಾರೋದು ಬೆಳವಣಿಗೆ ಆದಮೇಲೆ ಮಾಡಿದ್ರೆ ಅದು ಲಾಭ, ಮತ್ತು ಟೆನ್ಷನ್ ಸ್ವಲ್ಪ ಕಡಿಮೆ ಇರ್ತದೆ. ಈಗ ನೋಡಿ, ನೀವು ಒಂದು ಫ್ಯಾಟ್ನಿಂಗ್ಗೆ 4 ತಿಂಗಳು ಮರಿ ತೊಗೊಂಡು 4 ಮಂತ್ಸ್ ಅಂದರೆ ಅದರ ತಾಯಿಯ ಹಾಲು ಕುಡಿಯೋದನ್ನು ಬಿಟ್ಟು ಅದು ಸ್ವತಂತ್ರವಾಗಿ ಹುಲ್ಲನ್ನು ಮೇಯುವಂಥದ್ದು ಹಂತಕ್ಕೆ ಬಂದಾಗ ತಾವು ತೊಗೊಂಬಂದು ಅದನ್ನು ಕ್ರಾಸ್ ಅದನ್ನು ಒಂದು ಈಗ ಒಂದು 25 ಬ್ಯಾಚು ಇಲ್ಲ 50 ಬ್ಯಾಚ್ ತೊಗೊಂಡ್ಬಂದು ಒಂದು 8 ತಿಂಗಳು ಅದನ್ನು ಪಾಲನೆ ಪೋಷಣೆ ಮಾಡಿ, ಆ 8 ತಿಂಗಳು ಅಂದರೆ 1 ವರ್ಷ ಆಗುತ್ತೆ. ಒಂದು 25-28 ಕೆಜಿ ಬರ್ತದೆ 1 ವರ್ಷಕ್ಕೆ. ಅಂದರೆ ನಾಟಿ ಕುರಿ ನಾನು ಮಾತಾಡ್ತಾ ಇದ್ದೆ. ಅದನ್ನು ಮಾರಿದ್ರೆ ಅವನಿಗೇನು ಲಾಭ ಬರ್ತದೋ ಅದು ಬರ್ತದೆ. ಸಿ, ವಿತ್ ಇನ್ವೆಸ್ಟ್ಮೆಂಟ್ ಆಫ್ ಅರೌಂಡ್ 5,500 ರುಪೀಸ್ ನಿಮಗೆ ತಿಂಗಳ ಇದಕ್ಕೆ ಒಂದು 900 ರಿಂದ ನಿಮಗೆ 1,300 ರೂಪಾಯಿವರೆಗೂ ಒಂದು ಕುರಿಗೆ ಆದಾಯ ಇದೆ. ಅಂದರೆ ಅದು 10% ಆಫ್ ಇಟ್ಸ್ ಬಾಡಿ ವೈಟ್ ತಿನ್ನುತ್ತೆ ಊಟ. ಈಗ 10 ಕೆಜಿ ಅಂದರೆ 1 ಕೆಜಿ ದಿನಕ್ಕೆ 3 ಹಂತದಲ್ಲಿ ತಿನ್ನುತ್ತೆ. 3 ಹಂತದಲ್ಲಿ ಯಾವ ರೀತಿ ನಾವು ಹಾಕಬೇಕು ಅಂದರೆ, ಇದರಲ್ಲಿ ಕುರಿ ಸಾಕಾಣಿಕೆ ಅದು ಫ್ಯಾಟ್ನಿಂಗ್ ಇರ್ಬೋದು ಇಲ್ಲ ಬ್ರೀಡಿಂಗ್ ಇರ್ಬೋದು, ವಂಶಾಭಿವೃದ್ಧಿ ತಳಿಗೋಸ್ಕರ ನೀವು ಮೇಯಿಸ್ರಿ ಇಲ್ಲ ಮಾಂಸಾಹಾರಕ್ಕೆ ಮೇಯಿಸ್ರಿ, ಅದಕ್ಕೆ 75% ಏಕದಳ ಮೇವು ಹಾಕಬೇಕು, 25% ದ್ವಿದಳ ಅಂದರೆ ಡೈಕಾಟ್ ಮಾನೋಕಾಟ್ ಅಂತಾರೆ. ಈಗ ಒಪ್ಪು ಒಡೆದ್ರೆ ಒಂದು ಬೀಜ ಒಡೆದ್ರೆ ಎರಡು ಭಾಗ ಆಗ್ತದಲ್ಲ ಅದನ್ನು ದ್ವಿದಳ ಮೇವುಗಳು ಅಂತಾರೆ. ಒಡೆ ನುಚ್ಚು ನೂರು ಆಗ್ತದಲ್ಲ ಅದು ಏಕದಳ ಅಂದರೆ ಅದನ್ನು ಇಟ್ ವಿಲ್ ನಾಟ್ ಗೋ ಇನ್ ಟು 2 ಹಾಫ್ಸ್. ಸೊ ಈ ರೀತಿ 75% ಹುಲ್ಲು, 25% ಇದಿರುತ್ತೆ ಲೂಸನ್ನು, ಎಡ್ ಲೂಸನ್ನು, ನುಗ್ಗೆ, ಅಗಸೆ ಮತ್ತು ಎಬ್ಬೇವು, ಈ ರೀತಿ 25% ಕೊಡಬೇಕು. ಇದಲ್ಲದೆ ಇದಕ್ಕೆ ಏನು ಫ್ಯಾಟ್ನಿಂಗ್ಗೆ ಸ್ವಲ್ಪ ಫೀಡ್ ಕೊಡಬೇಕು. ಕಾನ್ಸಂಟ್ರೇಟೆಡ್ ಫೀಡ್ ಬರ್ತದೆ, ಫೀಡ್ ಸಪ್ಲಿಮೆಂಟ್ಸ್ ಬರ್ತದೆ, ರಾತ್ರಿ ಹೊತ್ತು ಅದಕ್ಕೆ ಮಲಗೋ ಮುಂಚೆ ಕೊಡಬೇಕು. ಆದರೆ ನಿಮಗೆ 2 ಬಾರಿ ನೀವು ಹಸಿ ಮೇವನ್ನು ಕೊಟ್ಟು 1 ಬಾರಿ ಒಣಮೇವನ್ನು ಕೊಡೋದ್ರ ಜೊತೆಗೆ ಈ ಸಪ್ಲಿಮೆಂಟ್ಸು ಕೊಟ್ಟರೆ, ಇದು ಭೂಸ ಇರ್ಬೋದು, ಹಿಂಡಿ ಇರ್ಬೋದು, ಇವನ್ನ ಕೊಟ್ಟಾಗ ಭೂಸನ್ನು ಕೊಟ್ಟರೆ ಹಾಲು ಜಾಸ್ತಿ ಆಗುತ್ತದೆ. ಈ ಸಪ್ಲಿಮೆಂಟ್ಸ್ ಬರ್ತದೆ ಫೀಡ್ ಸಪ್ಲಿಮೆಂಟ್ಸ್ ಅಂತ, ಅದನ್ನು ಹಾಕೋದ್ರ ಮುಖಾಂತರ ಡೆವಲಪ್ಮೆಂಟು ಜಾಸ್ತಿ ಆಗುತ್ತೆ, ನಿಮಗೆ ಡಿವರ್ಮ್ಸ್ ಒಳಗಡೆ ಸಾಯುತ್ತೆ. ಈ ರೀತಿ 10 ಅಲ್ವ ಅನುಕೂಲಗಳು ಫೀಡ್ ಸಪ್ಲಿಮೆಂಟ್ಸಿಂದ ಆಗುತ್ತೆ. ಸೊ ನಿಮಗೆ ಕೊಡೋ ರೀತಿ ಏನಂತಂದರೆ, ರಾತ್ರಿ ಮಲಗೋ ಮುಂಚೆ ಹಿಂಡಿ ಭೂಸ ಇಟ್ಟರೆ ಆರಾಮಾಗಿ ಮಲಗುತ್ತೆ, ಇಲ್ಲ ಹಿಂಡಿ ಭೂಸ ಕೊಡದಿದ್ದ ದಿವಸ ಜೋಳ, ಈ ರಿಜೆಕ್ಟೆಡ್ ಜೋಳ ಇರ್ತದೆ. ಈಗ ಜೋಳ ನಾವು ಮಾಮೂಲಿ ತೊಗೊಳೋ ಜೋಳ ಒಂದು 22 ರೂಪಾಯಿ ಆದರೆ ಇದೊಂದು 18 ರೂಪಾಯಿಗೆ ಸಿಗುತ್ತೆ. ಅದು ತೊಗೊಂಡು ರಾತ್ರಿ ಅದನ್ನೇ ಇಟ್ಬಿಟ್ರೆ ಸಾಕು, ಅವೇ ತಿನ್ನುತ್ತೆ. ಆ ಜೋಳ ಇಟ್ಟಾಗ ನೀವು ಬೇರೆ ಇದು ಕೊಡೋದು ಬೇಡ, ಅದು ಮಲಗಿ ರೆಸ್ಟ್ ತೊಗೊಬೇಕು, ಅದು ಡೈಜೆಸ್ಟ್ ಲೇಟ್ ಆಗೋದು. ಆ ರೀತಿ ಜೋಳ ಕೊಟ್ಟಾಗ ಒಂದು ಮಾಡಬೇಕು. ಇನ್ನೆಲ್ಲನೂ ಮೇವನ್ನು ತಿನ್ನುತ್ತೆ. 75% ಏಕದಳ ಮೇವು, 25% ಮಿಕ್ಸ್ ಮಾಡಿ ಕೊಡೋದ್ರ ಮುಖಾಂತರ ಸರ್ವತೋಮುಖ ಅಭಿವೃದ್ಧಿ ಅಂದರೆ ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನ್ಸು ಎರಡೂ ಮಿಶ್ರಣ ಕೊಡೋದ್ರ ಮುಖಾಂತರ ಕುರಿಯ ಸರ್ವತೋಮುಖವಾದ ಒಂದು ಅಭಿವೃದ್ಧಿ ಅಂದರೆ ಡೆವಲಪ್ಮೆಂಟ್ ಆಗುತ್ತೆ.
ಇದು ಒಂದು ಅಂತ. ಇನ್ನೊಂದು ಏನಂತಂದರೆ ಈಗ ಮನುಷ್ಯರಿಗೇನೆ, ಈಗ ಮನುಷ್ಯರಿಗೆ ಈಗ ನಾವು ನೋಡಿ ಮೂರನೇ ಬೂಸ್ಟರ್ ಡೋಸ್ ತೊಗೊತಾ ಇದ್ದಾರೆ. ಮುಂಚೆ ಎರಡು ಸಾರಿ ಇದು ಹಾಕಂದ್ವಿ ಚಿಕ್ಕ ಮಕ್ಕಳಲ್ಲಿ, ಅದೇನೇನು 3 ತಿಂಗಳಿಗೊಂದು, 6 ತಿಂಗಳಿಗೊಂದು, 8 ತಿಂಗಳಿಗೊಂದು, 9 ತಿಂಗಳಿಗೊಂದು ಅನ್ನೋದೆಲ್ಲ ತೊಗೊಂಡು ನಮ್ಮ ಮಕ್ಕಳಿಗೆಲ್ಲ ನಾವು ವ್ಯಾಕ್ಸಿನೇಷನ್ ಮಾಡಿಸಿರ್ತೀವಿ. ಇದು ಇದರಿಂದ ವರ್ತ್ ಆದದ್ದೇನಲ್ಲ. ಅವಕ್ಕೆ ವರ್ಷಕ್ಕೆ ಒಂದು 4 ಬಾರಿ ವ್ಯಾಕ್ಸಿನೇಷನ್ಸ್ ಇದೆ. ಸ್ಥಳೀಯ ವೆಟರ್ನರಿ ಡಾಕ್ಟರ್ಗಳನ್ನು ತಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಬಂದು ಉಚಿತವಾಗಿ ಕೊಟ್ಬಿಟ್ಟು ಹೋಗ್ತಾರೆ. ಇದಕ್ಕೇನು ಇನ್ವೆಸ್ಟ್ ಮಾಡುವಂಥ ವ್ಯವಸ್ಥೆ ಇಲ್ಲಿ. ಇವತ್ತು ಮುಂಚೆ ತಾಲೂಕು ಒಬ್ಬರೇ ಪಶುವೈದ್ಯಾಧಿಕಾರಿ ಇದ್ದರು, ಇವತ್ತು ಓಬ್ಳಿಗ 4 ಜನ ಇದ್ದಾರೆ. ಸೊ ವೈದ್ಯಾಧಿಕಾರಿಗಳ ಕೊರತೆ ಇಲ್ಲ. ಈ ಒಂದು ವರ್ಷಕ್ಕೆ ಡಿವರ್ಮಿಂಗ್ ಇರ್ತದೆ. ಇವತ್ತು ಒಳಗಡೆ ಈಗ ನಾವು ಜಂತು ಹುಳುಗಳು ನಮ್ಮ ಅಜ್ಜಿ ಎಲ್ಲ ಬೇದಿ ಮಾತ್ರೆ ಕೊಡ್ತಾಯಿದ್ರು, ಈಗ ಬೇರೆ ಬೇರೆ ಇದು ಬಂದಿದೆ. ಬೇದಿ ಮಾತ್ರೆ ಕೊಟ್ಟರೆ ನಾವು ವರ್ಷಕ್ಕೆ ಒಂದು ಸಾರಿ ಅವತ್ತು ಬೇದಿ ಮಾತ್ರೆ ಕೊಟ್ಟು ಅದು ಒಳಗಡೆ ಇರೋ ಅಂಥ ಇವನ್ನ ಜಂತುಗಳನ್ನ ನಾಶ ಮಾಡೋದು ಕೊಡ್ತಾಯಿದ್ರು. ಅದ್ರ ಥರ ಡಿವರ್ಮಿಂಗ್ ಅಂತಿದೆ, ಅದು ಒಂದು 3-4 ತಿಂಗಳಿಗೊಂದ್ಸಾರಿ, ವರ್ಷಕ್ಕೆ ಒಂದು 2-3 ಸಾರಿ ಮಾಡಿದ್ರೆ ಉತ್ತಮ. ಮತ್ತು ಪಿ ಪಿ ಆರ್ ಅಂತಿದೆ, ET ಇಂಜೆಕ್ಷನ್ ಇದೆ, ಪಿ ಪಿ ಆರ್ ವ್ಯಾಕ್ಸಿನೇಷನ್ ಇದೆ. ಈ ರೀತಿ ಒಟ್ಟು 6 ಬಾರಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಚಾರ್ಟ್ ಇದೆ. ಆ ಚಾರ್ಟ್ ಮುಖಾಂತರ ಅದಕ್ಕೆ ಕೊಟ್ಟಾಗ ರೋಗಗಳಿಂದ ನಾವು ದೂರ ಇಡ್ತೀವಿ. ಈ ಫೀಡ್ ಸಪ್ಲಿಮೆಂಟ್ಸು ಮತ್ತು ಸಮತೋಲನವಾದ ಒಂದು ಆಹಾರ ಕೊಡೋದ್ರ ಮುಖಾಂತರ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ರೋಗ ಬಂದ ಮೇಲೆ ವಾಸಿ ಮಾಡೋದಕ್ಕಿಂತ ರೋಗ ಬರದೇ ನಾವು ಅವುಗಳ ಮುನ್ನೆಚ್ಚರಿಕೆ ಮಾಡಬೇಕು. ಆ ರೀತಿ ಮಾಡಿದ್ರೆ ವ್ಯಾಕ್ಸಿನೇಷನ್, ಕಾಲಕಾಲಕ್ಕೆ ವ್ಯಾಕ್ಸಿನೇಷನ್ ಕೊಡೋದ್ರ ಮುಖಾಂತರ ಸಾವಿನ ಸಂಖ್ಯೆ ಕಡಿಮೆ ಆಗ್ತದೆ, ರೈತರಿಗೆ ನಷ್ಟ ಕೂಡ ಕಡಿಮೆ ಆಗ್ತದೆ, ರೈತರ ಆದಾಯ ಕುರಿ ಸಾಕಾಣಿಕೆ ಮುಖಾಂತರ ದ್ವಿಗುಣಗೊಳಿಸ್ಬೋದು ಅಂತ ನಾನು ಈ ಮೂಲಕ ತಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ. ಓಕೆ ಸರ್, ಇವಾಗ ನೀವು ಕರ್ನಾಟಕ ರಾಜ್ಯದ ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದೀರಲ್ವ ಸರ್, ನಿಮಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ತಳಿಗಳಿದೆ, ಕುರಿಯಲ್ಲಿ ಎಷ್ಟು ತಳಿಗಳಿದೆ ಮತ್ತು ಮೇಕೆಗಳಲ್ಲಿ ಎಷ್ಟು ತಳಿಗಳಿದೆ ಅಂತೇಳಿ ಒಂದು ಐಡಿಯಾ ಇರುತ್ತೆ ಸರ್? ಸೊ ನಮ್ಮ ಕರ್ನಾಟಕ ನೋಡಿಕೊಂಡ್ರೆ ಎಷ್ಟು ತಳಿಗಳು, ಎಷ್ಟು ಕೈಂಡ್ ಆಫ್ ಶೀಪ್ಸ್ ಆ್ಯಂಡ್ ಗೋಟ್ಸ್ ಇದೆ ಸರ್? ಸರ್ ನೋಡಿ, ಮೇಕೆ ಸಾಗಾಣಿಕೆಯಲ್ಲಿ ನಾವು 11ನೇ ಪ್ಲೇಸಲ್ಲಿದ್ದೀವಿ, ಕುರಿ ಸಾಗಾಣಿಕೆಯಲ್ಲಿ 3ನೇ ಪ್ಲೇಸಲ್ಲಿದ್ದೀವಿ. ಕರ್ನಾಟಕದಲ್ಲಿ ಸುಮಾರು 7-8 ಜಾತಿ ತಳಿಗಳಿದ್ದಾವೆ. ಭಾರತದಲ್ಲಿ 43 ಥರದ ತಳಿ ಇದೆ. ಆಯಾ ಪ್ರದೇಶಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡ್ರೆ, ತಳಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಈಗ ನೋಡಿ, ಈ ಕಡೆ ನಾಟಿ ಕುರಿ ಅಂತೀವಿ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಇದು ಅದಕ್ಕಿಂತ ಆ ಕಡೆ ಸ್ವಲ್ಪ ಬಳ್ಳಾರಿಗೆ ಹೋದರೆ ಕೆಂಗೂರಿ, ಆ ಕಡೆ ಬಿಜಾಪುರ ಹೋದರೆ ಎಳ್ಗ, ಕೊಪ್ಪಳ ಕಡೆ ಎಳ್ಗ ಅಂತೀವಿ, ಈ ಕಡೆ ಮಳವಳ್ಳಿ ಕಡೆ ಬಂದರೆ ನಾವು ಬಂಡೂರು ಅಂತೀವಿ. ಬಂಡೂರು ಅಂದರೆ ಬನ್ನೂರು ಅಂತಾರೆ, ಆ್ಯಕ್ಚುಲಿ ಇಟ್ ಈಸ್ ಕಾಲ್ಡ್ ಆಸ್ ಬಂಡೂರು. ಬನ್ನೂರು ಇಸ್ ನೇಮ್ ಆಫ್ ಎ ಪ್ಲೇಸ್, ಬಂಡೂರು ಇಸ್ ನೇಮ್ ಆಫ್ ಎ ಬ್ರೀಡ್. ಸಿ ನೋಡಿ, ಅದರ ಸಂತತಿ ಈಗ ಭಾಳಷ್ಟು ಕಡಿಮೆ ಆಗಿದೆ, 42,000 ಏನೋ ಮೊನ್ನೆ ಸೆನ್ಸಸ್ಸಲ್ಲಿ 42,000. ನಾನು ಕುರಿ ಸಾಗಾಣಿಕೆಯಲ್ಲಿ ತನ್ನನ್ನು ತೊಡಸ್ಕೊಂಡು ಕುರಿ ಮುಖಾಂತರ ಮತ್ತು ನನ್ನ ವೈಯಕ್ತಿಕವಾಗಿ ಒಂದು 29 ದೇಶ ಓಡಾಡಿದ್ದೀನಿ. 29 ದೇಶದಲ್ಲಿ ಅತ್ಯಂತ ರುಚಿಕರವಾದ ಮಾಂಸ ಯಾವುದಾದ್ರೂ ತಳಿಯಲ್ಲಿ ಇದೆ ಅಂದರೆ ಅದು ಬಂಡೂರು. ಈಗ ಸರ್ಕಾರಗಳು ಸಹ ಭಾಳಷ್ಟು ಪ್ರಯತ್ನ ಮಾಡಿ ಆ ಸಂತತಿಯನ್ನು ಉಳಿಸಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ಒಳ್ಳೆ ಲಾಭದಾಯಕ ಇದು. ಇವತ್ತು ಬೇರೆದ ಆದರೆ ನಮಗೆ 1,000 ಈಗ ಮಟನ್ನು, ಬಂಡೂರು ಮಟನ್ನು 700 ರೂಪಾಯಿ, ಬೇರೆ ಮಟನ್ 700-750 ಇದ್ದರೆ ಬಂಡೂರು ಮಟನ್ ಇವತ್ತು 1,000 ರೂಪಾಯಿ ಇದೆ. ಮತ್ತು ಈ ಬೇರೆ ಕುರಿ ನಮಗೆ ಒಂದು 6,500 ಸಿಗುತ್ತೆ ಅಂದರೆ ಬಂಡೂರದು 12-16,000 ರೂಪಾಯಿ ಇದೆ. ಸೊ ಅದಕ್ಕೆ ಅದೇ ಆದ ಒಂದು ವ್ಯಾಲ್ಯೂ ಇದೆ, ಅದಕ್ಕೆ ಅದರದೇ ಆದವಾದ ಒಂದು ಡಿಮ್ಯಾಂಡ್ ಇದೆ ಬಂಡೂರಿಗೆ. ಅದು ಬಿಟ್ಟರೆ ನಾಟಿ ಕುರಿನ ಸಾಮಾನ್ಯ ಜನರಿಗೆ ಇವತ್ತು ಬ್ರೀಡಿಂಗ್ ನಾನು ನೋಡ್ತಾ ಇದ್ದೆ, ತಾವು ನೋಡ್ತಾ ಇದ್ದೆ, ರವಿಶಾನ್ ಅಂತಿದೆ ಇಲ್ಲಿ, ನಾರಿ ಸುವರ್ಣ ಇದೆ, ಮತ್ತು ಈ ಕಡೆ ಬಂಡೂರು ಇದೆ. ನಮ್ಮಲ್ಲಿ 3 ಜಾತಿ ಇದೆ, ಮತ್ತು ನಾಟಿ ಕುರಿ ಇದೆ. ನನಗನ್ಸುತ್ತೆ ಸಾಮಾನ್ಯ ರೈತರು ದೇ ಆರ್ ನಾಟ್ ಅಫೋರ್ಡಬಲ್ ಟು ಗೋ ಫಾರ್ ಎ ಬಿಗ್ಗರ್ ಅಮೌಂಟ್ ಆಫ್ ಬ್ರೀಡ್. ಈಗ ಒಂದು ಅವಿಶಾನ್ ಬಂದು 40,000 ರೂಪಾಯಿ, ಇದು ಬಂದು 35-40,000 ರೂಪಾಯಿ ಯಾರು ನಾರಿ ಸುವರ್ಣ. ಬಂಡೂರಿಗೆ ಜಾತಿ ಬಂಡೂರು ಬಂದರೆ 50,000 ರೂಪಾಯಿ ಒಂದು ಕುರಿ. ನಾವೇನು ಇವತ್ತು 7,000-8,000 ಕೊಡ್ತೀವಲ್ಲ ನಾಟಿ ಕುರಿ, ಅದಕ್ಕೆ ಅವರಿಗೆ ಆ ರೀತಿ ಹೋಗೋದು ಕಷ್ಟ ಆಗುತ್ತೆ. ಅದೇ ರೀತಿ 40,000 ಕುರಿ ತೊಗೊಂಡ್ರೆ ಅದು ಈ ಮಾಮೂಲಿ ಕುರಿ ನಮಗೆ 8 ಬರ್ತದೆ, 5,000 ಆದರೆ 8 ಕುರಿ ಬರ್ತದೆ, 8 ಕುರಿ ಮಾರಿದ್ರೆ ಅಷ್ಟೇ ಬರುತ್ತಲ್ಲ. ಸೊ ತಮಗೆ ಈಗ ಯಾರೋ ಬ್ರೀಡರ್ಸ್ ಇರ್ತಾರೆ ದೊಡ್ಡ ಮಟ್ಟದಲ್ಲಿ ಕುರಿ ಸಾಗಾಣಿಕೆ ಮಾಡಿ, ನಾನೇನೋ ಈ ತಳಿಯ ಮಾಲೀಕ ಅಂತ ಅನ್ಸ್ಕೊಬೇಕು ಅಂತ ಅವ್ರು ಮಾಡ್ತಾರೆ.
ಬಟ್ ನಾನು ಸಾಮಾನ್ಯ ರೈತರನ್ನು ದೃಷ್ಟಿ ಇಟ್ಕೊಳ್ಳು, ಇದು ಇದು 1% 0.5% ಇರಲ್ಲ. ದೊಡ್ಡ ದೊಡ್ಡ ಬರಿಗಳನ್ನ ಖುಷಿಗೆ ಮೇಯಿಸ್ತಾರೆ. 3 ಲಕ್ಷ ರೂಪಾಯಿ ಬಂಡೂರಲ್ಲಿ ಮೊನ್ನೆ ಒಂದು ಬಂಡೂರು ಕುರಿ 3 ಲಕ್ಷಕ್ಕೆ ಮಾರಾಟ ಆಗಿದೆ. ನಿಮ್ಮ ಹತ್ರ ಬಂಡೂರಲ್ಲಿ ಬನ್ನೂರು ಮಳವಳ್ಳಿಯಲ್ಲಿ ಬಂಡೂರು ಕುರಿ 3 ಲಕ್ಷಕ್ಕೆ ಮಾರಾಟ ಆಗಿದೆ. ಅವ್ರು ಖುಷಿಗೆ ಮೇಯಿಸ್ತಾರೆ. ದುಡ್ಡಿದ್ದು ಖುಷಿಗೆ ಮೇಯಿಸೋದು ಬೇರೆ, ತನ್ನ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಮೇಯಿಸೋದು ಬೇರೆ. ಇವತ್ತು ಅನೇಕ ಜನ ನಮ್ಮಲ್ಲಿ, ಈಗ ರಾಯಚೂರು ಕಡೆ ಇರ್ಬೋದು, ಕೊಪ್ಪಳ ಕಡೆ ಇರ್ಬೋದು, ಯಾದಗಿರಿ ಇರ್ಬೋದು, ಸುರಪುರ ಇರ್ಬೋದು, ಬಾಗಲಕೋಟೆ ಕಡೆ ಇರ್ಬೋದು, ಕೋಲಾರ ಇರ್ಬೋದು, ನಮ್ಮ ಈ ಕಡೆ ಚಿಕ್ಕಬಳ್ಳಾಪುರ ಭಾಗದಲ್ಲಿರ್ಬೋದು, ಇವತ್ತು ಬದುಕನ್ನು ರೂಪಿಸೋದಕ್ಕೋಸ್ಕರ ಉಪಕಸುಬುಗಳಲ್ಲಿ ತನ್ನನ್ನು ತಾನು ತೋರಿಸ್ಕೊಡಿ. ಯಾರು ನನ್ನ ಹೆಸರು ಬೇಕು, ನಾನು ಬಂಡೂರು ತಳಿಯ ಮಾಲೀಕ, ಅವಿಶಾನ್ ತಳಿಯ ಮಾಲೀಕ, ನಾರಿ ಸುವರ್ಣ ತಳಿಯ ಮಾಲೀಕ ಅನ್ಸ್ಕೊಳ್ಳೋದಲ್ಲ. ಅದು ಬದುಕನ್ನು ರೂಪಿಸ್ಬೇಕು, ಅವ್ರ ಮಕ್ಕಳ ವಿದ್ಯಾಭ್ಯಾಸ ಆಗಬೇಕು, ಅವ್ರ ಮಕ್ಕಳು ಮದುವೆ ಆಗಬೇಕು, ಅವರು ಸಮಾಜದಲ್ಲಿ ನಾನು ಯಾರ ಹತ್ರ ಕೈ ಚಾಚದೆ ನನ್ನ ಜೀವನ ನಾನು ನಡೆಸಬೇಕು ಅನ್ನೋದಕ್ಕೆ ಈ ಒಂದು ಉಪಕಸುಬುಗಳಿಗೆ ಬಂದಿರ್ತಾರೆ. ನನಗೆ ಎಲ್ಲೆಲ್ಲಿ ಯಾವ್ಯಾವ ಕುರಿ ಸಿಗ್ತದೆ, ಕೆಂಗೂರಿ ಸಿಕ್ಕೋ ಜಾಗದಲ್ಲಿ ಕೆಂಗೂರಿ, ಎಳಗ ಸಿಕ್ಕೋ ಜಾಗದಲ್ಲಿ ಎಳಗ, ನಾಟಿ ಕುರಿ ಏನು ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಇದೆಯಲ್ಲ ಅಲ್ಲಿ ಸಿಕ್ಕೋದು ಆ ಕುರಿನ, ಈ ರೀತಿ ಮಾಡಿಕೊಂಡು ಅವಕಾಶ ಇದ್ದಾಗ ಸರ್ಕಾರದ ಸ್ಕೀಮುಗಳು ಭಾಳಷ್ಟು ಕೊಡ್ತಾ ಇದ್ದಾರೆ. ಈಗ ಉತ್ತೇಜನ ಮಾಡೋದಕ್ಕೆ ಬಂಡೂರು ಉತ್ತೇಜನ ಮಾತ್ರ ಮಾಡೋದಕ್ಕಾಗಲಿ, ಈಗ ಇದನ್ನು ಜಮುನಾಪುರಿ ಬ್ರೀಡು ಮೇಕೆ ಇದೆ ಅದನ್ನು ಇಂಪ್ರೂವ್ ಮಾಡೋಕ್ಕಾದರೆ ಇದು ತಳಿ ಸಂವರ್ಧನಾ ಕೇಂದ್ರಗಳನ್ನು ಪ್ರಾರಂಭಿಸಿದ್ದಾರೆ. ಅಲ್ಲಿ ಸ್ವಲ್ಪ ಅವರಿಗೆ ಇದು ಕೊಡ್ತಾರೆ, ಏನು ಫ್ರೀ ಆಗಿ ಕೊಡ್ತಾರೆ, ಇಲ್ಲ ಸಬ್ಸಿಡಿ ರೇಟಲ್ಲಿ ಕೊಡ್ತಾರೆ. ಅಂತಹ ಸ್ಕೀಮ್ಸ್ ಬಂದಾಗ ಅಂಥವ್ ತೊಗೊಂಡು ಇದ್ರ ಮೇಲೆ ಕ್ರಾಸ್ ಮಾಡಿ 20-25 ಹೆಣ್ಣು ಕುರಿಗೆ ಒಂದು ಕುರಿ ಗಂಡು ಕುರಿ ಮೇಟಿಂಗ್ ಮಾಡ್ತದೆ. 20 ಕುರಿ ಇರೋರಿಗೆ ಈ ಥರ ಸ್ಕೀಮ್ಗಳಲ್ಲಿ ತೊಗೊಂಡು ಒಂದು ಗಂಡು ಅವರನ್ನು ಕಡಿಮೆ ಅವಧಿಯಲ್ಲಿ ಕಡಿಮೆ ಪಾಲನೆ ಪೋಷಣೆಯಿಂದ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಅತಿ ಹೆಚ್ಚು ಲಾಭ ಪಡೆಯುವಂಥ ಮಾರ್ಗನ ಆವಾಗ ಉಪಯೋಗಿಸ್ಬೋದೆ ವಿನಃ ಅವರು ಹೆಚ್ಚು ಹೆಚ್ಚು ಹಣ ಒಪ್ಪಿಸಿ ದೊಡ್ಡ ದೊಡ್ಡ ಬ್ರೀಡ್ಗಳಿಗೆ ಸಾಮಾನ್ಯ ರೈತನು ಹೋಗೋದಕ್ಕಾಗೋದಿಲ್ಲ. ನನ್ನ ಎರಡಕ್ಕೂ ಹೇಳ್ತಾ ಇದ್ದೀನಿ ನಾನು, ಈಗ ಯೂಸಿಂಗ್ ಸೇಮ್ ನಾನು ನೋಡಿ ಇದೆಲ್ಲ ಮಾಡಿದ್ದೀನಿ, ಕೆಳಗಡೆ ಕೋಳಿ ಸಾಕಿದ್ದೀನಿ, ಮೇಲೆ ಕುರಿ ಸಾಕಿದ್ದೀನಿ, ನನಗೆ ಎರಡು ಕಡೆಯಿಂದನೂ ಇನ್ಕಮ್ ಬರ್ತದೆ. ಬಟ್ ನನಗಿದೆ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀನಿ ಆಗ್ತದೆ, ಒಬ್ಬ ಸಾಮಾನ್ಯ ರೈತ ಮಾಡೋಕ್ಕಾಗೋದಿಲ್ಲ. ಅವನಿಗೆ ಸ್ಥಳೀಯವಾಗಿ ಏನು ಸಿಗ್ತದೋ ಆ ಕುರಿನ ಮೇಕೆಯನ್ನಾಗಲಿ ತೊಗೊಂಡು ಅವನು ಪಾಲನೆ ಪೋಷಣೆ ಮಾಡಿದ್ರೆ ಈ ವಿಲ್ ಗೆಟ್ ಈಸ್ ಇನ್ಕಮ್. ಅದರ್ವೈಸ್ 40,000 ಅವನೇನೋ ಸಾಲ ಮಾಡಿ ಇಲ್ಲ ಒಡವೆ ಮಾರಿ ಇನ್ನೊಂದು ಮಾರಿ ಏನೋ ತೊಗೊಂಬಂದೆ ತಾನೆ ನಾಳೆ ಸತ್ತು ಅಂದರೆ ಪರಿಹಾರ ಧನ ಕೊಡೋದು 5,000 ರೂಪಾಯಿ, ಈ ವಿಲ್ ಬಿ ಲೂಸಿಂಗ್ 35,000 ಈ 35,000. ಅದಕ್ಕೆ ಎಕ್ಸ್ಪರಿಮೆಂಟ್ ಬದುಕನ್ನು ರೂಪಿಸೋ ಟೈಮಲ್ಲಿ ನಾವು ಎಕ್ಸ್ಪರಿಮೆಂಟ್ ಮಾಡೋದು ತಪ್ಪು. ಪ್ರಯೋಗ ಮಾಡೋದಕ್ಕೆ ಅದಕ್ಕೆ ಒಂದು ಟೈಮ್ ಇರ್ತದೆ, ಆವಾಗ ಬೇಕಾದ ಪ್ರಯೋಗ ಮಾಡೋಣ. ಪ್ರಯೋಗ ಮಾಡೋರು ಪ್ರಯೋಗ ಮಾಡಲಿ, ಸಾಮಾನ್ಯ ರೈತರಿಗೆ ಸ್ಥಳೀಯವಾಗಿ ಏನು ತಳಿಗಳು ಸಿಗ್ತವೆ ಆ ತಳಿಗಳನ್ನ ಬಳಸ್ಕೊಂಡು ಪಾಲನೆ ಪೋಷಣೆ ಮಾಡಿದ್ರೆ ನನಗನ್ಸುತ್ತೆ ಅವರ ಆರ್ಥಿಕ ಒಂದು ಸ್ಥಿತಿಯನ್ನು ಉತ್ತಮಗೊಳಿಸ್ಕೊಳ್ಬೋದು ಅಂತ. ಓಕೆ ಸರ್, ಇವಾಗ ಕುರಿ ಮತ್ತು ಮೇಕೆ ಸಾಕಾಣಿಕೆ ಒಂದು ಬೆಳೆಯೋ ಹಂತದಲ್ಲಿ ಒಂದು ಬ್ಲೂ ಟಂಗ್ ಅಂತೇಳಿ ಒಂದು ರೋಗ ಬರುತ್ತೆ ಸರ್, ಅದು ತುಂಬ ಮೇಜರ್ ಪ್ರಾಬ್ಲಮ್ ಅಂತೆ. ಬ್ಲೂ ಟಂಗ್ ಅನ್ನೋ ಒಂದು ರೋಗ ಬಂದರೆ ಕುರಿ ಸಾಯೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತಂತೆ. ಸೊ ಅದನ್ನು ಆ ರೋಗ ಬಂದರೆ ಯಾವ ಥರ ಕಂಟ್ರೋಲ್ ಮಾಡೋದು ಸರ್? ಸರ್ ಈಗ ನೋಡಿ, ಬ್ಲೂ ಟಂಗು ಇದಕ್ಕೆ ಈಗ ನಾನು ಹೇಳಿದೆ PPR ET ಇದೆಲ್ಲನೂ ವ್ಯಾಕ್ಸಿನ್ಸ್ ಇದ್ದಾವೆ. ಈಗ ನೋಡಿ, ನಮಗೆ ಅಮ್ಮ ಅಂತ ಆಗ್ತಾಯಿದ್ರು, ಅಮ್ಮರು ಇದು ಬರ್ತಾಯಿತ್ತು, ಏನೋ ಸಿಡುಬು ರೋಗ ಬರ್ತಾಯಿತ್ತು. ಸಿಡುಬು ರೋಗ ಬಂದಾಗ ಆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಅದು ಬರಲ್ಲ. ಈಗಾಗಲೇ IHVB ಅಂತಿದೆ ಹೆಬ್ಬಾಳ ರೋಡಲ್ಲಿ, ಅವ್ರದ್ದು ಕೆಲಸ ಇದೇನೆ, ಯಾವ್ಯಾವ ರೋಗಗಳಿಗೆ ಯಾವ್ಯಾವ ಪ್ರಾಣಿಗಳಿಗೆ ಯಾವ ರೋಗ ಬರ್ತದೆ ಅದನ್ನು ಎಕ್ಸ್ಪರಿಮೆಂಟ್, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಭಾಳ ಸುಸಜ್ಜಿತವಾದ ಪ್ರಯೋಗಾಲಯಗಳೆಲ್ಲ ಇದ್ದಾವೆ ಮಾಡ್ತಾ ಇದ್ದಾರೆ. ಈ ಕಂದು ರೋಗ ಅಂತ ಆಗ್ತಾರೆ, ಅಂದರೆ ಮರಿ ಇದ್ದಾಗೆ ಸುತ್ತೋಗ್ಬಿಡೋದು, ಅದು ಭಾಳ ಈ ಬ್ಲೂ ಟಂಗೆ ಔಷಧಿ ಈಗ ಎಲ್ಲ ಕಂಡಿಡ್ದಿದ್ದಾರೆ, ಅದು ನಿಯಂತ್ರಣಕ್ಕೆ ಬಂದಿದೆ. ಬಟ್ ಅದಕ್ಕಿಂತ ಮಾರಕವಾದದ್ದು ಅಂದರೆ ಕಂದು ಆಗ್ತದೆ ಅಂತ, ಅಂದರೆ ಅದು ಹೆರಿಗೆ ಇದು ಮಾಡಲ್ಲ, ಏನೋ ಮರಿ ಹಾಕಲ್ಲ, ಒಟ್ಟಲ್ಲಿ ಅಬಾರ್ಷನ್ ಅಂತದಲ್ಲ, ಆ ರೀತಿ ಕಾಯಿಲೆಗಳು ಒಂದಕ್ಕೆ ಬಂದರೆ ಅದು ಎಲ್ಲಕ್ಕೂ ಹರಡ್ಬಿಡ್ತದೆ. ಅದು ಸ್ವಲ್ಪ ನಿಯಂತ್ರಣಕ್ಕೆ ಒಳಗಾಗಬೇಕಾಗಿದೆ. ಇನ್ನೂ ಅದಕ್ಕೆ ಪ್ರಾಪರ್ ಇದು ಬಂದಿಲ್ಲ, ಅದನ್ನು ಸಪ್ರೇಟ್ ಮಾಡಿ ಅದನ್ನು ಕಟ್ ಮಾಡಿ ಕುರಿನೋ ಮೇಕೆನೋ ಮಾರ್ಬಿಡ್ಬೇಕು ಅದನ್ನು, ಇಲ್ಲ ಕಟ್ ಮಾಡಿಬಿಡ್ಬೇಕು. ಅದಕ್ಕೆ ಸ್ವಲ್ಪ ಪ್ರಯೋಗದ ಹಂತದಲ್ಲಿದೆ ಅದು. ಸೊ ಅದು ಬಿಟ್ಟರೆ ಬೇರೆ ಎಲ್ಲ ರೋಗಗಳು ಹತೋಟಿಯಲ್ಲಿದ್ದಾವೆ. ನಮಗೆ ನಿರಂತರವಾಗಿ IHVB ಮುಖ್ಯಸ್ಥರ ಜೊತೆ ಮಾತಾಡ್ತಾ ಇರ್ತೀವಿ, ಇಡೀ ರಾಜ್ಯದಲ್ಲಿ ನಾವು ಪ್ರವಾಸ ಮತ್ತು ಈ ಶಿಬಿರಗಳನ್ನು ನಡೆಸ್ತಾ ಇರ್ತೀವಿ, ಅದ್ರ ಮುಖಾಂತರ ರೈತರಿಗೆ ಏನೇನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈಗ ಯಾವುದು ಪ್ರಾಣಾಂತಿಕವಾದ ಒಂದು ಕಾಯಿಲೆಗಳು ಯಾವುವು ಇಲ್ಲ, ಈಗ ಎಲ್ಲ ದೇ ಆರ್ ಆಲ್ ವಿತಿನ್ ಅವರ್ ಕಂಟ್ರೋಲ್, ವಿತಿನ್ ಅವರ್ ವ್ಯಾಕ್ಸಿನೇಷನ್ ಕಂಟ್ರೋಲ್. ಓಕೆ ಸರ್,
ಇವಾಗ ನಾನು ತುಂಬ ಕಡೆ ಅಬ್ಸರ್ವ್ ಮಾಡಿದ್ದೀನಿ, ಒಂದು ಮೇವಿನ ಪದ್ಧತಿ ಕರೆಕ್ಟಾಗಿಲ್ಲ ಅಂತಂದರೆ ಕುರಿಗೆ ಭೇದಿ ಆಗೋ ಚಾನ್ಸಸ್ ಇರುತ್ತೆ ಸರ್. ಆ ಭೇದಿ ಆದಾಗ ಯಾವ ಥರ ಕಂಟ್ರೋಲ್ ಮಾಡೋದು, ಯಾವ ಥರ ವ್ಯಾಕ್ಸಿನೇಷನ್ ಕೊಡಬೇಕು, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಸರ್? ಭೇದಿ ಮತ್ತು ಕೆಮ್ಮು ಜಾಸ್ತಿ ಅಬ್ಸರ್ವ್ ಮಾಡಿದ್ದೀನಿ ಸರ್ ನಮ್ಮ ಕಡೆ. ಕೆಮ್ಮಿಗೆ ಅದರದೇ ಆದ ಕುರಿಗೆ ಅದು ಕೆಮ್ಮಿರ್ಬೋದು, ನೆಗಡಿ ಇರೋದು ನಮ್ಮ ಥರ ಬರ್ತದೆ. ನಾವು ಅನಾಸಿನ್ನು ಸಾರಿಡಾನ್ ಹೆಂಗೆ ತೊಗೊಂತಿರೋ ಅದಕ್ಕೆ ಅದರದ್ದು ಔಷಧಿಗಳು ಇದ್ದಾವೆ. ಈಗ ನೋಡಿ, ನಮ್ಮ ಮಲ್ಬರಿ ಜಾಸ್ತಿ ತಿನ್ಬಿಟ್ರೆ, ಈಗ ಅದರಲ್ಲೂ ಸಮತೋಲನವಾದ ಆಹಾರ ಕೊಡಬೇಕು. ಮಲ್ಬರಿ ಜಾಸ್ತಿ ಕೊಟ್ಟರೆ ಅದು ಉಚ್ಚುತ್ತೆ, ಭೇದಿ ಜಾಸ್ತಿ ಆಗ್ತದೆ. ಸೊ ಆಗ ಅದನ್ನು ಕಂಟ್ರೋಲ್ ಮಾಡಿ ಬೇರೆದು ಕೊಡಬೇಕು. ಏನೋ ನಮಗೆ ಲೂಸನ್ನು ಎಡ್ ಲೂಸನ್ ಅಂತಿದೆ ಅದು ಕೊಡಬೇಕು. ಜಾಸ್ತಿ ಹಸಿರು ಮೇವು ಹಾಕಿದ್ರು ಆ ಥರ ಪ್ರಾಬ್ಲಮ್ಗಳಾಕುತ್ತೆ. ಅದೇ ನಾನು ಹೇಳಿದ್ನಲ್ಲ, ಈ ಫೀಡ್ ಸಪ್ಲಿಮೆಂಟ್ಸ್ ಇದೆ, ಈ ಎಂಜೈಮ್ಸು ಜಾಸ್ತಿ ಆಗೋದು, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗೋದು, ಪ್ರೋಟೀನ್ಸ್ ಜಾಸ್ತಿ ಆಗೋದು, ಅದಕ್ಕೆ ನಮ್ಮಲ್ಲಿ ಚಾರ್ಟ್ ಇದೆ ಯಾವ್ದು ಇದಕ್ಕೆ ಏನೇನು ಮಾಡ್ಬೋದು ಅಂತ. ರೈತರಿಗೆ ನಾವು ಕ್ಯಾಂಪ್ಸ್ ಮಾಡಿದಾಗ ಅವರಿಗೆ ಮಾಹಿತಿ ಕೊಡ್ತೀವಿ, ಹಾಗೆ ಫೋನ್ ಮಾಡಿದ್ರು ನಮಗೆ ಮಾಹಿತಿ ಕೊಡ್ತೀವಿ. ಯಾರಾದರೂ ನಿಮ್ಮ ಮುಖ್ಯವಾಹಿನಿ ಮುಖಾಂತರ ಯಾರಾದರೂ ಆ ಥರ ಒಂದು ಸಜೆಷನ್ ಬೇಕು ಅಂತ ಕೇಳಿದ್ರೆ ನಾವು ನಿರಂತರವಾಗಿ ಕೊಡೋದಕ್ಕೆ ಸಿದ್ಧವಾಗಿದೆ. ಈ ಒಂದು ವಿಡಿಯೋ ನೋಡಿರೋ ಸಲುವಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ನಾವು ಮುಂದಿನ ಸಂಚಿಕೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಡಿದ್ದೀನಿ. ಏನಂದರೆ, ಇವಾಗ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರೆ ಕೆಲವೊಂದು ಕುರಿ ಮತ್ತು ಮೇಕೆ ಸಾಕಾಣಿಕೆಯ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಶೆಡ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಯಾರೇ ಆಗಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆನ ಪ್ರಾರಂಭ ಮಾಡಬೇಕಂದ್ರೆ ಕೆಲವೊಂದು ಫಂಡ್ ಬೇಕಾಗುತ್ತೆ. ಇವಾಗ ನಮ್ಮ ಹತ್ರನೇ ಎಲ್ಲ ಅಮೌಂಟ್ ಇರೋಲ್ಲ, ಕೆಲವೊಂದು ಯೋಜನೆಗಳ ಬಗ್ಗೆ ಗೊತ್ತಾಗಬೇಕಾಗಿರುತ್ತೆ, ಕೆಲವೊಂದು ಲೋನ್ಸ್ ಬಗ್ಗೆ ಗೊತ್ತಾಗಬೇಕಾಗುತ್ತೆ. ಸೊ ಇವರು ಕರ್ನಾಟಕ ರಾಜ್ಯದ ಕುರಿ ಮತ್ತು ಮೇಕೆ ಸಾಕಾಣಿಕೆಯ ಸಹಕಾರ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಇವ್ರಿಗೆ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ ಅಂದರೆ ಸರ್ಕಾರದ ಯೋಜನೆಗಳು ಮತ್ತು ಕೆಲವೊಂದು ಲೋನ್ಸ್ ಬಗ್ಗೆ ಇವ್ರಿಗೆ ಒಂದು ಇನ್ಫಾರ್ಮೇಷನ್ ಐತೆ ಇವ್ರ ಹತ್ರ. ಸೊ ಅದನ್ನು ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ನಿಮಗೆ ಆ ಇನ್ಫಾರ್ಮೇಷನ ಶೇರ್ ಮಾಡೋದಕ್ಕೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಈ ಎರಡು ವಿಡಿಯೋ ನೋಡಿದಿರಂದಮೇಲೆ ಆ ವಿಡಿಯೋ ನೀವು ಮಿಸ್ ಮಾಡ್ಕೋಬಾರ್ದು, ಯಾಕೆಂದರೆ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಐತೆ. ಸೊ ಅದನ್ನು ಮಿಸ್ ಮಾಡ್ಕೋಬೇಡಿ. ಸೊ ಮತ್ತೊಂದು ಸಲ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.